ನಮ್ಮ ಕರ್ನಾಡು ವೀಕ್ಷಕರಿಗೆ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಇವಾಗ ನಾರ್ಮಲ್ ಆಗಿ ಒಂದ್ ಲೈಫ್ ಹ್ಯಾಪಿಯಾಗಿ ನಡಿಬೇಕು ಅಂದ್ರೆ ನಮ್ಮ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರೋದು ವರ್ಕ್ ಅಲ್ವಾ ಸೊ ಒಂದ್ ಜಾಬ್ ಮಾಡಬೇಕು ಅದರಿಂದಾನೇ ನಮ್ಮ ಲೈಫು ನಮ್ಮ ಮನೆ ಎಲ್ಲಾನು ಹ್ಯಾಪಿಯಾಗಿ ಲೀಡ್ ಆಗ್ಬೇಕಂದ್ರೆ ನಾವು ಒಂದು ಜಾಬ್ ಮಾಡ್ಬೇಕಲ್ವಾ ಸೊ ಇವಾಗ ಮೇ ಫಸ್ಟು ಲೇಬರ್ಸ್ ಡೇ ಅಂತ ಅನೌನ್ಸ್ ಮಾಡಿದ್ದಾರೆ ಇನ್ನು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಿದ್ದಾರೆ ಇದು ಯಾವಾಗ ಸ್ಟಾರ್ಟ್ ಆಯ್ತು ಎಂತಕ್ಕೋಸ್ಕರ ಸ್ಟಾರ್ಟ್ ಆಯ್ತು ಮತ್ತೆ ಇದರಿಂದೇ ದೊಡ್ಡ ಹೋರಾಟನೇ ಇದೆ ಅಂತೆ ಅದೇನು ಅನ್ನೋದ್ರಿಂದ ಎಲ್ಲಾನು ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಸಾವಿರದ ಎಂಟ್ನೂರುಗಳಲ್ಲಿ ವರ್ಕಿಂಗ್ ಅವರ್ಸ್ ಅಂತ ನೋಡಿದ್ರೆ ನಮಗೆ ಏಟೀನ್ ಟು ಟ್ವೆಂಟಿ ಅವರ್ಸ್ ವರ್ಕ್ ಮಾಡಬೇಕಾಗಿರೋ ಒಂದು ಸಿಚುವೇಶನ್ ಇತ್ತಲ್ವಾ ಸೊ ಅದ್ ಬಂದು ಡೇ ಬೈ ಡೇ ಕಡಿಮೆ ಆಗಿ ಕಡಿಮೆ ಆಗಿ ಇವಾಗ ಏಟ್ ಟು ಟೆನ್ ಅವರ್ಸ್ ಅಂತ ಬಂದಿದೆ ಬಟ್ ಈ ತರ ಅವರ್ಸ್ ಬರೋದಕ್ಕೆ ಹಿಂದೆ ತುಂಬಾ ಕಷ್ಟ ಬಿದ್ದಿದ್ದಾರೆ ಅದೇನು ಅಂತ ನಿಮ್ಗೆ ಹೇಳ್ತೀನಿ ಮತ್ತೆ ಒಂದು ಟೈಮ್ ಅಲ್ಲಿ ಬರ್ತಾ ಬರ್ತಾ ಮಿಷಿನ್ಸ್ ಜಾಸ್ತಿ ಆಯ್ತು ಟೆಕ್ನಾಲಜಿ ಅನ್ನೋದು ಇಂಪ್ರೂವ್ ಆಗ್ತಾ ಬರ್ತಾ ಬರ್ತಾ ಹ್ಯೂಮನ್ಸ್ ಲೇಬರ್ಸ್ ಅನ್ನೋದು ಕಡಿಮೆ ಆಯ್ತು ಯಾಕಂದ್ರೆ ಮಾಡೋ ವರ್ಕ್ ಡಬಲ್ ಆಗಿ ನಮ್ಗೆ ಒಂದ್ ಮಿಷಿನ್ ಹತ್ತು ಜನ ಮಾಡೋ ಒಂದ್ ಅನ್ನೋದಕ್ಕೋಸ್ಕರ ಎಲ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಓನರ್ಸ್ ಆ ಕಂಪನಿ ಓನರ್ಸ್ ಕೆಲಸ ಕೊಡೋರು ಏನ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇವಾಗ ಅವ್ರಿಗೆ ಕೊಡೋ ಕಾಸ್ ಹತ್ತು ಜನ ಒಂದು ಗೆ ಸ್ಪೆಂಡ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹ್ಯೂಮನ್ ಲೇಬರ್ಸ್ ನೆಲ್ಲ ಕಡಿಮೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆ ಟೈಮ್ ಅಲ್ಲಿ ಹಂಗ್ ಸ್ಟಾರ್ಟ್ ಆದಾಗ ಇದು ಮೋಸ್ಟ್ಲಿ ಎಲ್ ನಡುತ್ತೋ ಅಂದ್ರೆ ಅಮೆರಿಕ ಯುರೋಪ್ ಈ ಕಡೆ ಎಲ್ಲ ತುಂಬಾ ನಡೀತಾ ಇತ್ತು ಅವಾಗ ಅವ್ರ ಏನ್ ಮಾಡೋದು ಅಂತ ಗೊತ್ತಿಲ್ದಿರ ಆ ಪ್ಲೇಸ್ ನಿಂದ ಇನ್ನೊಂದ್ ಪ್ಲೇಸ್ ಗೆ ಮೈಗ್ರೇಟ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲ್ಸ ಹುಡುಕೊಂಡು ಹೊಟ್ಟೆಗೆ ಊಟ ತಿನ್ನಷ್ಟು ಮನಿ ಇದ್ರೆ ಸಾಕು ಅನ್ನೋದಕ್ಕೋಸ್ಕರ ಪ್ಲೇಸ್ ಟು ಪ್ಲೇಸ್ ಎಕ್ಸ್ಚೇಂಜ್ ಹಾಕೊಂಡು ಚೇಂಜ್ ಆಗಿ ಹೋಗ್ತಾ ಹೋಗ್ತಾ ಆಮೇಲೆ ಒಂದ್ ಟೈಮ್ ಅಲ್ಲಿ ಓನರ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಇವಾಗ ಇವ್ರಿಗೆ ತಿಂಡಿಗೆ ನಾವು ಸಂಬಳ ಕೊಟ್ರೆ ಮಾತ್ರ ಸಾಕು ಇವರು ಚೆನ್ನಾಗಿ ಕೆಲ್ಸ ಮಾಡ್ತಾರೆ ಅನ್ನೋ ಒಂದು ಅಡ್ವಾಂಟೇಜ್ ನ ತಗೊಂಡು ಅವ್ರನ್ನ ಇಟ್ಕೊಂಡು ಅವ್ರ ಕೆಲಸನ ಮುಗಿಸ್ಕೊಂಡ್ತಾ ಇದ್ರು ಇವಾಗ ಎರಡು ಮಿಷನ್ ಮಾಡೋ ಪ್ಲೇಸ್ ಅಲ್ಲಿ ಎರಡು ಮನುಷ್ಯರ್ನ ಇಟ್ಕೊಂಡು ಕಡಿಮೆ ಪ್ರೈಸ್ ಅಲ್ಲಿ ಇವ್ರು ಮಾಡಿಸ್ಕೊಳ್ಳೋದು ಓವರ್ ಟೈಮ್ ವರ್ಕ್ ಮಾಡ್ದಂಗ ಮಾಡಿಸ್ಕೊಳ್ಳೋದು ಆ ತರ ನಡೀತಾ ಇತ್ತು ಸೊ ಇದೆಲ್ಲ ತುಂಬಾ ದಿನ ಹಂಗೆ ವರ್ಕ್ ರಿಪೀಟೆಡ್ ಆಗಿ ನಡೀತಾ ಇದ್ದ ಅವಾಗ ಮತ್ತೆ ಚೈಲ್ಡ್ ಲೇಬರ್ಸ್ ಅನ್ನೋದು ಅವಾಗ ಜಾಸ್ತಿ ಇತ್ತು ಎಲ್ರೂ ವರ್ಕ್ಸ್ ಮಾಡ್ಬೋದು ಚಿಲ್ಡ್ರನ್ಸ್ ಅಂತಲ್ಲ ಏನಿಲ್ಲ ಚಿಲ್ಡ್ರನ್ ಕೂಡ ಈವನ್ ವರ್ಕ್ ಮಾಡ್ಬೋದು ಬಿಕಾಸ್ ಅವ್ರಿಗೆ ಅಷ್ಟೊಂದು ಮ್ಯಾಂಡಿಟರಿ ಆಗಿತ್ತು ಇತ್ತು ಆ ಜಾಬ್ ಅಲ್ವಾ ಸೊ ಫ್ಯಾಮಿಲಿ ಫುಲ್ಲು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೆಲ್ಲ ಡೇ ಬೈ ಡೇ ನಡೀತಾ 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 ಒಂದ್ ದಿಸದಲ್ಲಿ ಸೋಷಿಯಲಿಸಮ್ ಅಂತ ಒಂದ್ ಗ್ರೂಪ್ ಆಫ್ ಪೀಪಲ್ ಇರ್ತಾರಲ್ವಾ ಇದೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಅವ್ರು ಏನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಓನರ್ಸ್ಗೆಲ್ಲ ಆರ್ಡರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇದೆಲ್ಲ ಅನ್ಫೇರ್ ಆಗಿದೆ ಓವರ್ ಟೈಮ್ ವರ್ಕ್ ಮಾಡಿಸ್ಕೊಂತೀರಾ ಮತ್ತೆ ಕಡಿಮೆ ಪ್ರೈಸ್ ಕಡಿಮೆ ಪೇಮೆಂಟ್ಗೋಸ್ಕರ ನೀವು ವರ್ಕ್ ಮಾಡಿಸ್ಕೊಂತಿದ್ದೀರಾ ಇದೆಲ್ಲ ತುಂಬಾ ಅನ್ಫೇರ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಾಪರ್ ಟೈಮು ಫುಡ್ಡು ಮತ್ತೆ ರೆಸ್ಟ್ ಇರ್ಬೇಕು ಅವ್ರಿಗೆ ಮಿಷಿನ್ ಕನ ಜಾಸ್ತಿ ಮಿಷಿನ್ ಕೂಡ ಸ್ವಲ್ಪ ಟೈಮ್ ಜಾಸ್ತಿ ಹೀಟ್ ಆಗೋಯ್ತು ಏನೋ ಒಂದು ಆಗೋಯ್ತು ಅಂದರೆ ರೆಸ್ಟ್ ಕೊಡ್ತೀರಾ ಅದೇ ಗೆ ಆ ಥರ ರೆಸ್ಟೇ ಕೊಡ್ತಾ ಇಲ್ದಿರ ಮತ್ತೆ ಅವ್ರನ್ನ ಓವರ್ ಟೈಮ್ ವರ್ಕ್ ಮಾಡಿಸ್ಕೊಳ್ಳೋದು ಮತ್ತೆ ಕಡಿಮೆ ಗೆ ವರ್ಕ್ ಮಾಡ್ಸ್ಕೊಳ್ಳೋದು ಈ ಥರ ಅನ್ಯಾಯಗಳೆಲ್ಲ ನಡೀತಾ ಇದ್ದಾಗ ಇವರೆಲ್ಲ ಆ್ಯಕ್ಷನ್ ತಗೊಂಡು ಇದೆಲ್ಲ ಇರಬಾರ್ದು ಅಂತ ಹೇಳಿದ್ಮೇಲೆ ಒಂದು ಹೋರಾಟನೇ ನಡೀತೈತೆ ಲೇಬರ್ಸ್ ಎಲ್ಲ ಸೇರ್ಕೊಂಡು ಹೋರಾಟ ಮಾಡ್ತಾರೆ ಈ ಟೈಮಲ್ಲಿ ಓನರ್ಸ್ನು ಸುಮ್ಮನೆ ಇಲ್ಲದೆ ಅವ್ರನ್ನ ಬಿಟ್ಟು ಅರೆಸ್ಟ್ ಮಾಡೋದು ಈ ತರ ಎಲ್ಲ ಹೋರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರು ತುಂಬಾ ಒಡಿಯೋದು ಆತರಲ್ಲ ಜಾಸ್ತಿ ಆದ್ಮೇಲೆ ಈ ತರ ಜಾಸ್ತಿ ಆಗ್ತಿದೆ ಮತ್ತೆ ನೈನ್ಟೀನ್ ಏಟಿ ಏಟ್ ಅಲ್ಲಿ ಅಮೇರಿಕಾ ಅವರು ಫಸ್ಟ್ ಫಸ್ಟ್ ಹೋರಾಟ ಮಾಡ್ತಾರೆ ಈ ತರ ನಮ್ಗೆ ಏಟ್ ಅವರ್ಸ್ ಮಾತ್ರ ನಾವು ವರ್ಕ್ ಮಾಡೋದು ಮತ್ತೆ ಚೈಲ್ಡ್ ಲೇಬರ್ ಅನ್ನೋದು ಇರೇಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿ ಅದರಿಂದೇನು ತುಂಬಾ ಕಷ್ಟ ಬಿದ್ದು ಪೊಲೀಸರತ್ರ ಎಲ್ಲ ಒದೆ ತಿನ್ಕೊಂಡು ಮತ್ತೆ ಅವ್ರನ್ನೆಲ್ಲ ಏನೇನ್ ಟಾರ್ಚರ್ ಮಾಡಕ್ ಆಗುತ್ತೋ ಅಷ್ಟು ಟಾರ್ಚರ್ ಮಾಡ್ಕೊಂಡು ಇಷ್ಟು ಟಾರ್ಚರ್ ಹಿಂದೆದ ಈ ಏಟ್ ಟು ಟೆನ್ ಅವರ್ಸ್ ಅನ್ನೋ ಒಂದು ರೂಲ್ಸ್ ಚೈಲ್ಡ್ ಲೇಬರ್ ಇರಬಾರ್ದು ಅನ್ನೋ ಒಂದು ರೂಲ್ಸ್ ಬರ್ತಿದೆ ಮತ್ತೆ ಈ ಫಸ್ಟ್ ಫಸ್ಟ್ ಲೇಬರ್ ಡೇ ಅನ್ನೋ ಮೇ ಫಸ್ಟ್ ಯಾವಾಗ ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ನೋಡಿದ್ರೆ ಅಮೆರಿಕಾದಲ್ಲಿ ನೈನ್ಟೀನ್ ನಾಟ್ ಏಟ್ ಆಮ್ಸ್ಟರ್ಡಮ್ ಅಲ್ಲಿ ವರ್ಕಿಂಗ್ ಪ್ಲೇಸ್ ಅಲ್ಲಿ ಲೇಬರ್ಸ್ ಡೇ ಆಗಿ ನಾವು ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಮೇ ಫಸ್ಟ್ ನ ಅನೌನ್ಸ್ ಮಾಡ್ತಾರೆ ಸೊ ಫಸ್ಟ್ ಫಸ್ಟ್ ಲೇಬರ್ಸ್ ಡೇ ಎಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಅಂದ್ರೆ ಅಮೆರಿಕಾದಲ್ಲಿ ಫಸ್ಟ್ ಫಸ್ಟ್ ಲೇಬರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ ಅಲ್ಲಿ ಇದು ಮತ್ತೆ ಹೋರಾಟ ಮಾಡಿ ಟು ಅವರ್ಸ್ ಅಂತ ಹೇಳ್ಬಿಟ್ಟು ತರ್ತಾರೆ ಸೊ ಈ ಇನ್ಫಾರ್ಮೇಶನ್ ಯಾಕೆ ಲೇಬರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ನೀವು ತಿಳ್ಕೊಂಡ್ರಿ ಅಂತ ಅನ್ಕೊಂತಿದೀನಿ ಮತ್ತೆ ವರ್ಕಿಂಗ್ ಹೋಗೋರ್ಗೆ ಎಲ್ರಿಗೂ ಲೇಬರ್ಸ್ ಡೇ ವಿಷಯ ಸೇರಿಸಿ ಮತ್ತೆ ನಾನು ನಿಮ್ ಎಲ್ರಿಗೂ ಲೇಬರ್ಸ್ ಡೇ ವಿಷಯ ಹೇಳ್ಕೊಂತಿದೀನಿ ಮತ್ತೆ ಲೇಬರ್ಸ್ ಡೇ ದಿಸ ಫ್ರೀ ಆಗಿರಿ ಹ್ಯಾಪಿಯಾಗಿ ತಿನ್ನಿ ಚೆನ್ನಾಗಿ ನಿದ್ದೆ ಹೋಗಿ ಎಷ್ಟೊಂದು ಫ್ರೀ ಫ್ರೀ ಆಗಿರಾಗುತ್ತೆ ಅಷ್ಟೊಂದು ಫ್ರೀ ಆಗಿರಿ ಒಂದ್ ವರ್ಷ ಎಲ್ಲ ಓಡ್ತಿವಿ ಒಂದ್ ದಿನ ವರ್ಷದಲ್ಲಿ ಒಂದಿನ ನೀವು ಹ್ಯಾಪಿ ಆಗಿರಿ ಮತ್ತೆ ಈ ಇನ್ಫಾರ್ಮೇಶನ್ ನ ನಿಮ್ ತೆಲ್ದೋರ್ಗೆ ಮತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಇದನ್ನ ಶೇರ್ ಮಾಡಿ ಮತ್ತೆ ಈ ತರ ಇನ್ನಷ್ಟು ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಕರ್ನಾಡು ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು